ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಭೆ ಈಗಾಗಲೇ ನಾವೀಗ ಪೂರ್ವನಿಗಿತವಾದಂತೆ ನಿಗದಿತವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದು. ಅಂತಿಮವಾಗಿ ಈ ಒಂದು ಸಮಾರೋಪ ಸಭೆಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಡಿ ದೇವೇಗೌಡರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನಾಗಿತ್ತು ಅದರ ಹಿನ್ನೆಲೆಯಲ್ಲಿ ನಾಳೆ ದಿನ ಈ ಒಂದು ಸಮಾರೋಪ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಬಹುಶಃ 10 ಲಕ್ಷಕ್ಕೂ ಹೆಚ್ಚಿನ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕವಂಥ ಕಾರ್ಯಕ್ರಮವಾಗಿ ಮಾರ್ಪಾಡಾಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೆ ನಾಡಿನಾದ್ಯಂತ ನನ್ನ ಒಂದು ರಥಯಾತ್ರೆಗೆ ಬಂದಂಥ ಒಂದು ಸ್ವಪ್ರೇರಣೆಯ ಸ್ಪಂದನೆ ನಾಡಿನ ಜನತೆಯಿಂದ, ಮತ್ತು ನಾಳೆಯ ಕಾರ್ಯಕ್ರಮ ಅತ್ಯಂತ ಕುತೂಹಲ ಇರ್ತಕ್ಕಂಥದ್ದೇನಿದೆ ಕಾರ್ಯಕರ್ತರಲ್ಲಿ, ಅದರಿಂದ ನಾಳಿನ ಕಾರ್ಯಕ್ರಮ ಒಂದು ಚುನಾವಣೆಗೆ ತಯಾರಿ ಅಷ್ಟೇ ಅಲ್ಲ, ಚುನಾವಣೆಯ ಒಂದು ಪ್ರಚಾರ ಸಭೆಯಾಗಿ ನಾಳೆ ದಿನದ ಸಮಾರೋಪ ಸಮಾರಂಭ ಇವತ್ತು ಜನತೆಗೆ ಒಂದು ಕೆಲವು ಸಂದೇಶಗಳನ್ನು ಇವತ್ತು ತಲುಪಿಸ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮವನ್ನು ಉಪಯೋಗ ಮಾಡ್ತಾ ಇದ್ದೆ. ನಾಳೆಯೂ ಸಹ ಬೆಳಗ್ಗೆ ಈ ಸಮಾರೋಪ ಸಮಾರಂಭಕ್ಕೆ ಮುಂಚೆ ತಾಯಿ ಚಾಮುಂಡೇಶ್ವರಿ ಮತ್ತು ತ್ರಿಪುರ ಸುಂದರಿ ದೇವಿ ಇಬ್ಬರು ಅಕ್ಕ ತಂಗಿರಿಗೂ ನಮ್ಮ ನಮನಗಳನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಆ ದೇವರ ಅನುಗ್ರಹದಿಂದ ಕಾರ್ಯಕ್ರಮ ಯಶಸ್ಸಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾವು 123ಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಗುರಿ ಇಟ್ಟೇನು ಹೊರಟಿದ್ದೇವೆ. ಆ ಗುರಿಯನ್ನು ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಾಯಿ ಆಶೀರ್ವಾದದಿಂದ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾಳೆಯ ಕಾರ್ಯಕ್ರಮದ ಮುಖಾಂತರ ನಮ್ಮ ಗುರಿ ಏನಿದೆ, ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥದ್ದು, ಅದಕ್ಕೆ ನಾಡಿನ ಜನತೆ ಆ ತಾಯಿ ಅನುಗ್ರಹದಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ನಮಗೆ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಿದೆ. ರಾತ್ರಿ 1:30-2 ಗಂಟೆ ಸಮಯದಲ್ಲೂ ಹಲವಾರು ಭಾಗದಲ್ಲಿ ನಾಡಿನ ತನ್ನ ನಮ್ಮ ತಾಯಂದಿರು ಮಕ್ಕಳು ನಿದ್ದೆ ಮಾಡಿದೆ. ನನ್ನ ಬರುವಿಕೆಯನ್ನೇ 5 ಗಂಟೆ 6 ಗಂಟೆ ಕಾದು ನನಗೆ ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥದ್ದೇನಿದೆ ಗ್ರಾಮೀಣ ಪ್ರದೇಶದಲ್ಲಿ, ಅದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗದೇ ಇರತಕ್ಕಂಥದ್ದು. ಈ ನಾಡಿನ ಹೆಣ್ಣುಮಕ್ಕಳು ತಾಯಂದಿರು ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ, ಇತ್ತೀಚಿನ ದಿನಗಳಲ್ಲಿ ಯಾರೋ ಒಬ್ಬ ರಾಜಕಾರಣಿ ಬರ್ತಾನೆ ಅಂದಾಗ ಆ ಒಂದು ಅಭಿಮಾನದಿಂದ ಮಧ್ಯರಾತ್ರಿನಲ್ಲೂ ನಿದ್ದೆಗೆಟ್ಟು ಕಾದು ಆಶೀರ್ವಾದ ಮಾಡಿರ್ತಕ್ಕಂಥದ್ದೇನಿದೆ ಅದು ನನ್ನ ಜೀವನದಲ್ಲಿ ಎಂದೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸರ್, ಪಂಚರತ್ನ ಯಾತ್ರೆಯ ಹಾರಗಳು ಗಿನ್ನಿಸ್ ರೆಕಾರ್ಡ್ಗೆ ಆಗಿದ್ವು ಸರ್, ಟೋಟಲ್ ಗ್ಯಾದರಿಂಗ್ ನಾಳೆಯದ್ದು ರೆಕಾರ್ಡ್ ಆಗುತ್ತಾ ಹೇಗೆ? ನಾಳೆ ಗ್ಯಾದರಿಂಗು ರೆಕಾರ್ಡ್. ನಾಳೆ ದಿನ ಇಲ್ಲೇನು ಸಭೆ ನಡೆಯುತ್ತೆ, ಈ ಸಭೆ ಬಹುಶಃ ರಾಜ್ಯದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯಲ್ಲ. ಗಿನ್ನಿಸ್ಗೆ ಆಗುವ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹೇಳೋದಾದರೆ, ಯಾಕೆಂದರೆ ದೆಹಲಿಯಲ್ಲಿ ಹಿಂದೆ ರೈತರ ಸಭೆಗಳು 15 ಲಕ್ಷ 20 ಲಕ್ಷ ಸೇರಿಸಿ ಮಾಡಿದ್ದಾರೆ ಚರಣ್ ಸಿಂಗ್ ಅವರಿದ್ದಾಗ, ಹಿಂದೆ ನಡೆದಿದೆ ದೆಹಲಿಯಲ್ಲಿ. ಅದು ಇಲ್ಲಿಯ ಸಭೆ ನಾಳೆ ಗಿನ್ನಿಸ್ ದಾಖಲೆಗೆ ಸೇರ್ತಕ್ಕಂಥ ರೀತಿಯಲ್ಲಿ ಜನತೆಯ ಒಂದು ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ದೊರಕುತ್ತೆ.